ಡಿಸೆಂಬರ್ 6ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 67ನೇ ವರ್ಷದ ಪರಿನಿರ್ವಾಣ ದಿನದಂದು ಚೈತ್ಯ ಭೂಮಿಗೆ ಹೋಗಿ ನಮನ ಸಲ್ಲಿಸುವ ಅಂಗವಾಗಿ ಡಿಸೆಂಬರ್ 4ರಂದು ಬೆಂಗಳೂರಿನಿಂದ ಮುಂಬೈ ಮಹಾಯಾತ್ರೆ ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಗರ್ಜನೆ ವತಿಯಿಂದ ಹಮ್ಮಿಕೊಂಡಿದ್ದು, ಚೈತ್ಯ ಭೂಮಿಗೆ ಬರುವಂತವರು ನಮ್ಮ ಸಂಘಟನೆಯನ್ನು ಸಂಪರ್ಕಿಸಬಹುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಗರ್ಜನೆಯ ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕರಾದ ತಿರುಪಾಳಿಯ ಟಿಎಂ ಮುನಿರಾಜುರವರು ಆನಿಕಲ್ನಲ್ಲಿ ನಡೆದ ಸಭೆಯಲ್ಲಿ ತಿಳಿಸಿದರು. ಇನ್ನು ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಗರ್ಜನೆಯ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮುನಿರಾಜು, ರಾಮನಗರ ಜಿಲ್ಲಾ ಸಂಚಾಲಕ ಚಂದ್ರಪ್ಪ, ಆನೇಕಲ್ ತಾಲೂಕು ಸಂಚಾಲಕ ಟಿವೈ ಮುರುಗೇಶ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ನಾರಾಯಣ ರೆಡ್ಡಿ, ಎಂಡಿ ಇಶಾಕ್, ರಾಜಪ್ಪ, ವೆಂಕಟೇಶ್, ಕಾವೇರಪ್ಪ, ಸಾಧಪ್ಪ, ವೆಂಕಟರಮಣಮ್ಮ, ಮುನಿರತ್ನಮ್ಮ ಹಾಜರಿದ್ದರು. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ಇವತ್ತಿನ ದಿನ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಸಂಘಟನೆ ವತಿಯಿಂದ ಒಂದು ಸಭೆಯನ್ನು ಆಯೋಜಿಸಿದ್ದೇವೆ. ಇದರ ಉದ್ದೇಶ, ಇವತ್ತು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಸಹ ಆಯಿತು. ಈ ಒಂದು ಚರ್ಚೆಯ ಉದ್ದೇಶ ಏನಾಗಿತ್ತಂದರೆ, ಡಿಸೆಂಬರ್ 6ರಂದು ಬಾಬಾ ಸಾಹೇಬರ ಚೈತ್ಯ ಭೂಮಿಗೆ ತೆರಳಿ ನಾವು ಒಂದು ನಮ್ಮ ಸಂಘಟನೆಯ ವತಿಯಿಂದ, ಅವರ ಅನುಯಾಯಿಗಳ ವತಿಯಿಂದ ಏನೋ ಒಂದು ನಮನ ಸಲ್ಲಿಸಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದರಿಂದ ಬೆಂಗಳೂರಿನಿಂದ ಬಾಂಬೆಗೆ ದಾದರ್ಗೆ ಹೋಗಿ ಬಾಬಾ ಸಾಹೇಬರ ಚೈತ್ಯಮ್ಮಗೆ ಹೋಗಿ ನಮನ ಸಲ್ಲಿಸಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು 40ರಿಂದ 50 ಜನ ಕಾರ್ಯಕರ್ತರು ನಮ್ಮ ಸಂಘಟನೆ ವತಿಯಿಂದ ಹೋಗ್ತಾಯಿದ್ದಾರೆ. ನಮ್ಮ ಸಂಘಟನೆ ವತಿಯಿಂದ ಅನ್ನೋದ್ರ ಬಗ್ಗೆ ಜೊತೆಗೆ ಇನ್ನೂ ಒಂದು ಏನಂದರೆ, ಬೇರೆ ಯಾರೇ ಬಾಬಾ ಸಾಹೇಬರ ಅನುಯಾಯಿಗಳಾದರೂ ಅವರು ನಮ್ಮ ಜೊತೆ ಒಟ್ಟಿಗೆ ಬರಬಹುದು. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಸಹ ಕೊಟ್ಟಿರ್ತೇವೆ. ಜೊತೆಗೆ ನಮ್ಮ ಸಂಘಟನೆಯ ಸದಸ್ಯತ್ವ ನೋಂದಣಿ ಬಗ್ಗೆ ಚರ್ಚೆ ಇವತ್ತು ಆಗಿದೆ. ಹಾಗೆ ಸಂಘಟನೆಯ ಚಳುವಳಿಯನ್ನು ಗಟ್ಟಿಗೊಳಿಸುವ ಬಗ್ಗೆ ಸಹ ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಮಹಿಳಾ ಹಕ್ಕುಗಳ ರಕ್ಷಣೆಗಾಗಿ ಮಹಿಳಾ ಜಾಗೃತಿ ಸಮಾವೇಶವನ್ನು ಮಾಡಬೇಕಾಗಿರೋದ್ರಿಂದ ಈಗ ಸಮಾಜದಲ್ಲಿ ಆಗಿರತಕ್ಕಂಥ ಮಹಿಳೆಯರಿಗೆ ಆಗಿರತಕ್ಕಂಥ ಅನ್ಯಾಯಗಳ ಬಗ್ಗೆ ಇವತ್ತು ನಾವು ಸಮಾಜಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿರೋದ್ರಿಂದ ಒಂದು ಆ ಒಂದು ಏನು ಸಮಾವೇಶ ಕುರಿತು ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಜನವರಿನಲ್ಲಿ ನಾವು ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ಆ ಒಂದು ಮಹಿಳಾ ಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲೇ ಆನೇಕಲ್ ತಾಲೂಕಿನಲ್ಲಿ ನಾವು ಮಾಡಬೇಕನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದನ್ನು ಮುಂದೆ ಮಾಡ್ತೇವೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದೇನೆಂದರೆ, ಈಗಾಗಲೇ ನಕಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳನ್ನು ಮಾಡಿಕೊಂಡು ಏನು ಈ ಒಂದು ಮೇಲ್ಜಾತಿ ವರ್ಗ ಏನಿದೆ, ಆ ಮೇಲ್ಜಾತಿ ವರ್ಗದವರು ಇವತ್ತು ಮೀಸಲಾತಿಯನ್ನು ರಾಜಕೀಯವಾಗಿ ಮತ್ತು ಅಧಿಕಾರಕ್ಕೋಸ್ಕರ ಅದನ್ನು ಬಳಸ್ಕೊಂಡು ಕೆಲಸಗಳನ್ನು ಗಿಟ್ಸ್ಕೊಂಡು ನಮ್ಮ ಮೀಸಲಾತಿ ನಮಗಿರತಕ್ಕಂಥ ಪರಿಶಿಷ್ಟ ವರ್ಗಕ್ಕೆ ಇರತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಇದ್ದಂಥ ಒಂದು ಅಧಿಕಾರಗಳ ಅಧಿಕಾರವನ್ನು ಅವರು ಪಡೆಯುವಂಥ ಕೆಲಸ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಈ ಒಂದು ನಕಲಿ ಪರಿಶಿಷ್ಟ ಪ್ರಮಾಣ ಪತ್ರಗಳನ್ನು ಮಾಡಿಕೊಂಡಿರೋದ್ರ ಬಗ್ಗೆ ಅವರ ಬಗ್ಗೆ ಕಾನೂನು ಕ್ರಮ ತಗೊಳ್ಬೇಕಾಗಿ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕಂತ ಇದ್ದೀವಿ. ಹಾಗಾಗಿ ಬಾಬಾ ಸಾಹೇಬರು ನಮ್ಮೆಲ್ಲರ ಒಂದು ಉದಯ ಸೂರ್ಯ, ಅಂಥ ಒಂದು ಮಹಾನ್ ನಾಯಕನ ಒಂದು ಏನು ಚೈತ್ಯ ಭೂಮಿಗೆ ಹೋಗಿ ನಮ್ಮ ಸಂಘಟನೆ ವತಿಯಿಂದ ನಾವು ಈಗಾಗಲೇ ಅಲ್ಲಿ ಒಂದು ನಮನ ಸಲ್ಲಿಸಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಜೊತೆಗೆ ಅಲ್ಲಿ ನಮಗೆ ಒಂದು ILU ಸಂಘಟನೆಯಿಂದ, ಇಂಡಿಯನ್ ಲೇಬರ್ ಯೂನಿಯನ್ ಸಂಘಟನೆ ವತಿಯಿಂದ ನಮಗೆ ಉಳ್ಕೊಳ್ಳೋಕ್ಕೆಲ್ಲ ಅಕಾಮಡೇಷನ್ ಎಲ್ಲ ನಮ್ಮ ಸಂಘಟನೆಗೆ ಕೊಡ್ತಾ ಇದ್ದಾರೆ. ಜೊತೆಗೆ ILU ಮತ್ತು DSS ಎರಡೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ. ಎಲ್ರಿಗೂ ಜೈ ಭೀಮ್. ಆತ್ಮೀಯ ಮಾಧ್ಯಮ ಬಂಧುಗಳೇ ಹಾಗೂ ನಾಗರಿಕ ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಒಂದು ಆನೇಕಲ್ ತಾಲೂಕು ಪರಿವೀಕ್ಷಣಾ ಮಂದಿರದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಸಮಿತಿಯಿಂದ ಒಂದು ಸಭೆಯನ್ನು ಆಯೋಜನೆ ಮಾಡಿ ಕೆಲವಾರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ಮೊದಲನೇ ವಿಚಾರವಾಗಿ, ಏನು ಈ ದೇಶದ ಶೋಷಿತ ಸಮುದಾಯಗಳ
ಒಂದು ದೇವರು ಅಂತ ನಾವೇನು ಪೂಜೆ ಮಾಡ್ತಾ ಇದ್ದೀವಿ ಸಂವಿಧಾನದ ಕರ್ತೃ ಯಾರಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ದಿನದ ಅಂಗವಾಗಿ ನಾವು ಮಹಾರಾಷ್ಟ್ರದ ದಾದರ್ಗೆ ಹೋಗಿ ಅವರ ಇನ್ನು ಸಮಾಧಿಗೆ ನಮನವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಾಬಾ ಸಾಹೇಬರ ಒಂದು ವಿಮೋಚನೆ, ಈ ದೇಶದ ಶೋಷಿತರ ವಿಮೋಚನೆ ಮಾಡಿದಂಥ ಮಹಾನ್ ವ್ಯಕ್ತಿ, ಮಹಾನ್ ಸೂರ್ಯ. ಹಾಗಾಗಿ ಅವರ ಋಣವನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾಡಬೇಕಾದಂಥ ಒಂದು ಕರ್ತವ್ಯ ಆಗಿದೆ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಆ ಒಂದು ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಆನೇಕಲ್ ತಾಲೂಕಿನಿಂದ ಹೊರಡ್ತಾ ಇದ್ದೀವಿ. ಬರ್ತಕ್ಕಂಥ ಅನೇಕ ಜನ ಯಾರು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮನ್ನು ಸಂಘಟನೆಯ ಸಂಪರ್ಕ ಮಾಡಿ ತಾವು ಕೂಡ ನಮ್ಮ ಜೊತೆ ಬರ್ಬೋದು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಡಾಕ್ಟರ್ ಬಾಬಾ ಸಾಹೇಬರು ಸ್ಥಾಪನೆ ಮಾಡಿದಂಥ ಸ್ವತಂತ್ರ ಕಾರ್ಮಿಕ ಸಂಘ ILU, ಈ ಕಡೆಯಿಂದ ನಮಗೆ ಭಾಳ ಒಂದು ಒಳ್ಳೆಯ ಸಪೋರ್ಟ ಸಿಗ್ತಾ ಇದೆ. ಅಲ್ಲಿ ಯಾವುದೇ ಒಂದು ತಂಗೋದಕ್ಕಿರ್ಬೋದು, ಮತ್ತು ಅಲ್ಲಿನ ವ್ಯವಸ್ಥೆಗೆ ನಮಗೆ ಅವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನು ನಮ್ಮ ತಮಿಳುನಾಡಿನ ಚೆನ್ನೈನ ಸ್ವಾಮಿನಾಥನ್ ಸರ್ ಹಾಗೂ ಈ ಒಂದು ILU ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JS ಪಟೇಲ್ ಸರ್ ಅವರ ಒಂದು ಟೀಮ್ ಏನಿದೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ಸಂಘಟನೆ ನಾವು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಮುಂದಿನ ದಿನಗಳಲ್ಲಿ ಏನು ಆನೇಕಲ್ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಕುರಿತು ನಾವು ಹೋರಾಟಗಳನ್ನು ರೂಪಿಸಬೇಕಂತೇಳಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಯಲ್ಲಿ ಒಂದು ನಿರ್ಣಯನ ತಗೊಂಡಿದ್ದೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರೇ ಆಗ್ತಕ್ಕಂಥ ಶೋಷಣೆ ಇರ್ಬೋದು, ಅತ್ಯಾಚಾರಗಳಿರ್ಬೋದು, ಹಾಗಾಗಿ ಈ ವಿಚಾರವಾಗಿ ಭಾಳಷ್ಟು ದೀರ್ಘಕಾಲದ ಚರ್ಚೆಯನ್ನು ಮಾಡಿ ಸರಿಯಾದ ಒಂದು ಮಹಿಳೆಯ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮಾಡಬೇಕು, ಒಂದು ಜಾಗೃತಿ ಸಮಾವೇಶವನ್ನು ಮಾಡಬೇಕು ಅಂತೇಳಿ ನಾವು ನಿರ್ಣಯ ತಗೊಂಡಿದ್ದೀವಿ. ಆ ಮುಂದೆ ಆಗ್ತದೆ. ಮತ್ತು ಬಹಳ ಮುಖ್ಯವಾಗಿ ನಾವು ಹೇಳತಕ್ಕಂಥ ವಿಚಾರ ಏನಪ್ಪ ಅಂತೇಳಿದ್ರೆ, ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡದ ಏನು ಪ್ರಮಾಣ ಪತ್ರಗಳನ್ನು ಬಳಸಿ ಸಾಕಷ್ಟು ಜನ ಅತ್ಯುನ್ನತ ಹುದ್ದೆಗಳಿಗೆ ಹೋಗಿ ಈ ಒಂದು ಶೋಷಿತ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಕ್ಕಂಥ, ಅದು ಯಾರೇ ಇದ್ದರೂ ಕೂಡ ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಅವರನ್ನು ಕೂಡಲೇ ಆ ಕಾನೂನು ಕ್ರಮ ಜರುಗಿಸಬೇಕು, ಮತ್ತು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಒಳ್ಳೆಯ ಹೋರಾಟವನ್ನು ಉಗ್ರವಾದ ಹೋರಾಟವನ್ನು ರೂಪಣೆ ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸಂಘಟನೆಗಳು ನಮ್ಮ ಜೊತೆ ಮಾತಾಡಿದೆ. ನಮ್ಮೊಟ್ಟಿಗೆ ಕೂಡಿ ಒಂದು ಉಗ್ರವಾದ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಅದು ಹೋರಾಟ ಮಾಡೋದಕ್ಕೆ ಮುಂಚೆನೇ ಇರ್ತಕ್ಕಂಥ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಿಸಸ್ಥರಿಗೆ ಶಿಕ್ಷೆಯನ್ನು ಕೊಡಬೇಕು, ಮತ್ತು ಅವರಿಗೆ ಸರಿಯಾದ ಕಾನೂನು ರೀತಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಆನೇಕಲ್ ತಾಲೂಕು ಸಮಿತಿ. ಈಗ ಮುಖ್ಯವಾಗಿ ಡಿಸೆಂಬರ್ 6 ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಘಟನೆಯಲ್ಲಿ ಜಾತಿ ಭೇದ ಅಂತಕ್ಕಂಥ ವಿಚಾರ ಇಲ್ಲ. ಎಲ್ಲ ಜಾತಿ ವರ್ಗದವರು, ಎಲ್ಲ ನನ್ನ ಸ್ನೇಹಿತರು ಕೂಡ ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಭಾಗವಹಿಸಬಹುದು. ನಾವು ಕರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ, ನಾವು ಅವ್ರ ಜೊತೆ ಒಡನಾಡಿಗಳಾಗೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಈ ನನ್ನ ಮೂರೊಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.